ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಆನಂದದಾಯಕವಾಗಿರಲಿ, ಆರೋಗ್ಯಪೂರ್ಣದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ದಿನಾಂಕ 26/10/2019 ಶನಿವಾರ, ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಮೇಷರಾಶಿಯವರು ಈ ದಿನ ಶುಭದಾಯಕವಾಗಿದ್ದು, ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಅಭಿವೃದ್ಧಿ ಆಗುವಂಥದ್ದು, ನೂತನ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ಸಾಹವನ್ನು ಪಡಿತಕ್ಕಂಥ ದಿನ, ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ, ಅಧಿಕಾರಿಗಳಿಗೆ ಉತ್ತಮ ಸ್ಥಾನಮಾನ ಗೌರವ, ITBT ಸಾಫ್ಟ್ವೇರ್ ಉದ್ಯೋಗಗಳಿಗೆ ಶುಭ ಫಲ ಜಯಪ್ರಾಪ್ತಿ. ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿದ್ದು, ಅನುಕೂಲವಾಗುವಂಥ ಶುಭ ದಿನ. ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಬಹಳ ಅದ್ಭುತವಾದಂಥ ಬೆಳವಣಿಗೆ ಮತ್ತು ಇಂಜಿನಿಯರ್ಸ್ಗೆ ಶುಭ ಫಲ, ಸೈಂಟಿಸ್ಟ್ಗಳಿಗೆ ಇವತ್ತು ಅನುಕೂಲ ಆಗ್ತಕ್ಕಂಥದ್ದು, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಸಹ ಉತ್ತಮವಾದ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಬಹಳ ಖುಷಿಯನ್ನು ಕೊಡ್ತಕ್ಕಂಥ ಶುಭ ದಿನ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಯನ್ನು ಮಾಡ್ತೀರಾ, ವಿವಾಹದ ವಿಚಾರವಾಗಿ ಜಯಪ್ರಾಪ್ತಿ, ಆರೋಗ್ಯದಲ್ಲಿ ವೃದ್ಧಿ, ಅದೃಷ್ಟದ ದಿನ, ಕೆಲವೊಂದು ಅಪರ್ಚುನಿಟೀಸ್ ನಿಮ್ಮನ್ನು ಹುಡುಕೊಂಬರುತ್ತೆ, ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ, ಸಾಲ ಬಾಧೆಯಿಂದ ಮುಕ್ತಿಯನ್ನು ಕೂಡ ನೀವು ಪಡಿತೀರಾ. ಕರ್ಕಾಟಕ ರಾಶಿಯವರಿಗೆ ಉನ್ನತ ಸ್ಥಾನಮಾನ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಸಣ್ಣ ಪ್ರಮಾಣದ ಅಭಿವೃದ್ಧಿಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ದೊಡ್ಡದಾದಂಥ ಯಶಸ್ಸು ಇಲ್ಲದಾದರೂ ಸಣ್ಣದಾದಂಥ ಯಶಸ್ಸು, ನೀವು ಅಂದ್ಕೊಂಡಿರೋಷ್ಟು ನೀವು ಸಾಧನೆ ಮಾಡಲಿಕ್ಕಾದರೂ ಸ್ವಲ್ಪ ಆದರೂ ಸಾಧನೆ ಮಾಡಿದ್ದೀನಿ ಅನ್ನುವಂಥ ತೃಪ್ತಿ ಇವತ್ತು ನಿಮಗೆ ಸಿಗ್ತಕ್ಕಂಥದ್ದು. ನಿಮ್ಮ ಒಂದು ಸುತ್ತು ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ನಿಮಗೆ ಭಾಳ ಸಹಾಯ ಪ್ರೇರಣೆಯನ್ನು ಕೊಡ್ತಾರೆ, ಪೂರಕ ಪ್ರೇರಕವಾಗಿರ್ತಕ್ಕಂಥ ಮಾರ್ಗದರ್ಶಕರ ಅನುಗ್ರಹ, ಅವರ ಮಾರ್ಗದರ್ಶನ ಆಶೀರ್ವಾದ ನಿಮಗೆ ಸಿಗ್ತಕ್ಕಂಥದ್ದು. ಇವು ಮುಖ್ಯವಾಗಿ ಆರ್ಟ್ ಆ್ಯಂಡ್ ಪೇಂಟಿಂಗ್ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸವನ್ನು ಮತ್ತು ಉದ್ಯೋಗನ ಮಾಡ್ತಕ್ಕಂಥವ್ರಿಗೆ, ವ್ಯವಹಾರನ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು. ಸಿಂಹರಾಶಿಯವರಿಗೆ ಉನ್ನತವಾದಂಥ ಅನುಕೂಲಗಳಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂಥ ಫಲಗಳನ್ನು ಪಡಿತೀರಾ, ದೂರ ಪ್ರಯಾಣದ ಅನುಕೂಲಗಳು ನಿಮಗೆ ಇವತ್ತು ಪ್ರಾಪ್ತಿಯಾಗುತ್ತೆ, ವಾಹನ ಚಾಲನೆ ಕೂಡ ನಿಮಗೆ ಇವತ್ತು ಸೌಖ್ಯವಾಗಿರುತ್ತೆ, ಹೆಣ್ಣು ಮಕ್ಕಳಿಗೆ ಖುಷಿಯನ್ನು ಕೊಡ್ತಕ್ಕಂಥ ದಿನ, ತವರು ಮನೆಗೆ ಇವತ್ತು ನಿಮ್ಮ ಆಶೀರ್ವಾದ ಸಿಗುತ್ತೆ, ನೂತನ ವಾಹನ ಪ್ರಾಪ್ತಿ ಮತ್ತು ಈ ದಿನದ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಸಮಾರಂಭಗಳು, ಶುಭ ಸಮಾಚಾರಗಳು, ಮಾತುಕತೆಗಳು ಆಗ್ತಕ್ಕಂಥ ಸಾಧ್ಯತೆಗಳು ಎಲ್ಲವೂ ಕೂಡ ಉತ್ತಮವಾಗಿದೆ. ಇನ್ನು ಕನ್ಯಾ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಫಲ, ಅಧಿಕವಾದಂಥ ಲಾಭ, ರಾಜಕೀಯ ವ್ಯಕ್ತಿಗಳಿಗೆ ಅನುಕೂಲ ಆಗ್ತಕ್ಕಂಥ ಶುಭ ದಿನ, ಜೊತೆಗೆ ನಿಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡ್ತಕ್ಕಂಥ ದಿನ, ನಿಮ್ಮ ಬುದ್ಧಿವಂತಿಕೆಯನ್ನು 16 ಜನಕ್ಕೆ ತೋರಿಸ್ತಕ್ಕಂಥ ದಿನ, ನಿಮ್ಮಲ್ಲಿರ್ತಕ್ಕಂಥ ಕಲೆ ಸಂಸ್ಕೃತಿ ಸಂಪ್ರದಾಯಗಳನ್ನು ನೀವು ಉಪಯೋಗಿಸ್ತಕ್ಕಂಥ ದಿನ, ಹಾಗಾಗಿ ಒಂಥರ ಖುಷಿಯ ವಾತಾವರಣ, ಜೊತೆಗೆ ಸಾಧನೆಯ ವಾತಾವರಣ, ಅದರ ಜೊತೆಗೆ ಅದೃಷ್ಟದ ದಿನ. ಇನ್ನೂ ಮತ್ತಷ್ಟು ಹೇಳಬೇಕಂದರೆ ಧನಲಾಭ ಕೂಡ ಪ್ರಾಪ್ತಿ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಇನ್ನು ತುಲಾರಾಶಿಯವರಿಗೆ ಉತ್ತಮ ಫಲದಾಯಕವಾಗಿದ್ದು, ಹೋಟೆಲ್ ವ್ಯಾಪಾರಿಗಳಿಗೆ ವ್ಯವಹಾರ ಮಾಡತಕ್ಕಂಥವ್ರಿಗೆ ಅಧಿಕವಾದಂಥ ಲಾಭ ಪ್ರಾಪ್ತಿ, ಮೆಡಿಕಲ್ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಶುಭ ಫಲ, ಮತ್ತು ಸ್ಟೀಲ್ ಐರನ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಫಲ, ಜಲ್ಲಿ ಕ್ರಷರ್ಸು ಬಂಡೆ ಇತ್ಯಾದಿ ಬೆಟ್ಟಗಳಿಂದ ಕಾಡಿನಿಂದ ಅಥವಾ ಪ್ರಕೃತಿಯಿಂದ ಸಂಪಾದನೆ ಮಾಡ್ತಕ್ಕಂಥವ್ರಿಗೆ ಶುಭ ಫಲ, ಆಯಿಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನೀರಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆಲ್ಲ ಅದೃಷ್ಟದ ಫಲವನ್ನು ಕೊಡ್ತಕ್ಕಂಥ ಶುಭ ದಿನ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು, ಷೇರು ವ್ಯವಹಾರದಲ್ಲಿ ಉತ್ತಮ ಲಾಭ, ನೂತನ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ, ಏನಾದರೂ ಸಂಜೆ 3 ಗಂಟೆ ನಂತರ ನಿಮಗೆ ಸ್ವಲ್ಪ ಸಾಧಾರಣ ಫಲ ಇರೋದ್ರಿಂದ ಅಪವಾದಗಳು ಬರುವಂಥ ಸಾಧ್ಯತೆ, ಹಾಗೂ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಉಂಟು ಮಾಡುವಂಥ ಸಾಧ್ಯತೆಗಳಿರೋದ್ರಿಂದ ಇವತ್ತು ಆರೋಗ್ಯದಲ್ಲಿ ಕೂಡ ತೊಂದರೆಗಳನ್ನು ಅನುಭವಿಸ್ತೀರಾ. ನರದ ಬಾಧೆ, ಕಣ್ಣು ಬಾಧೆ, ಒಂದು ಕಡೆ ತಲೆನೋವು ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ಸಣ್ಣ ಪುಟ್ಟ ಏನೋ ಗಾಯ ಮಾಡಿಕೊಂಡು ರಕ್ತವನ್ನು ನೋಡುವಂಥ ಸಾಧ್ಯತೆಗಳು ಇದೆಲ್ಲ ಇರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡ್ಬನ್ನಿ, ಖಂಡಿತ ನಿಮಗೆ ಶುಭವಾಗುತ್ತೆ. ಧನುರಾಶಿಯವರಿಗೆ ಲಾಭದಾಯಕವಾಗಿದ್ದು, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ದಿನ, ಮತ್ತು ಪ್ರಮೋಷನ್ಗಳು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೂತನ ಕೆಲಸಕ್ಕೆ ಇವತ್ತು ಒಳ್ಳೆಯ ಶುಭ ಫಲ, ಆಸ್ತಿ ಖರೀದಿ ಮಾಡುವಂಥ ಯೋಗ, ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಅದರಲ್ಲಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ತಕ್ಕಂಥ ದಾರಿ, ಮತ್ತು ಸರ್ಕಾರದಿಂದ ಪಡಿಬೇಕಿರತಕ್ಕಂಥ ಎಲ್ಲ ಸಹಾಯವನ್ನು ಇವತ್ತು ನೀವು ಪಡಿತೀರಾ. ರೈತರಿಗೆ ಉತ್ತಮವಾದಂಥ ಖುಷಿ ಕೊಡ್ತಕ್ಕಂಥ ದಿನ, ಸತಿಪತಿಗಳ ಮಧ್ಯೆ ಇರತಕ್ಕಂಥ ವೈಮನಸ್ಯ ದೂರವಾಗಿ ಶುಭವಾಗುತ್ತೆ, ಇವತ್ತು ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಶುಭದಾಯಕವಾಗಿದ್ದು, ಪುಣ್ಯಕ್ಷೇತ್ರಗಳ ದರ್ಶನದಿಂದ ಬಹಳಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು, ಯಾವುದೇ ವಿಚಾರ ನೀವು ಕೈಗೆ ತೊಗೊಂಡ್ರೂ ಕೂಡ ಯಶಸ್ಸು ನೆಮ್ಮದಿ ಆಗುತ್ತೆ.
ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನದಲ್ಲಿ ಯಾವ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ದಿನ. ಅದಲ್ಲದೆ ನಿಮ್ಮ ಸತಿಪತಿಗಳ ಮಧ್ಯೆ ವೈಮನಸ್ಯಗಳು ದೂರವಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗುತ್ತೆ. ಭಾಳ ದಿನಗಳ ನಂತರ ಕೆಲವೊಂದು ಗಣ್ಯ ವ್ಯಕ್ತಿಗಳನ್ನು ಅಥವಾ ಕೆಲವು ಸ್ನೇಹಿತರನ್ನು ನೀವು ಭೇಟಿ ಮಾಡೋದ್ರಿಂದ ಮನಸ್ಸಿಗೆ ತುಂಬ ಆನಂದ. ಕುಟುಂಬ ಸಮೇತವಾಗಿ ಇವತ್ತು ಸಿನಿಮಾಗೆ ಅಥವಾ ವಿಹಾರಕ್ಕೆ ಹೋಗ್ಬರ್ತಕ್ಕಂಥ ಸಾಧ್ಯತೆ, ಖುಷಿಯ ವಾತಾವರಣ, ನಿಮ್ಮ ಪ್ರೀತಿಯನ್ನು ಇವತ್ತು ಎಲ್ಲರಿಗೂ ಹಂಚುವಂಥ ಒಂದು ದಿನ ಅಂತ ಹೇಳ್ಬೋದು. ಕುಂಭರಾಶಿಯವರು ಅತ್ಯಂತ ಶುಭದಾಯಕವಾಗಿದ್ದು ಕೋರ್ಟು ಕಚೇರಿ ವಿಚಾರಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತೆ, ಜಯಪ್ರಾಪ್ತಿಯಾಗುತ್ತೆ, ಸಮಾಜದಲ್ಲಿ ಉತ್ತಮ ಸಂತೋಷವನ್ನು ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಗುರುಗಳ ದರ್ಶನ, ಗಣ್ಯ ವ್ಯಕ್ತಿಗಳ ಭೇಟಿ, ವಿದೇಶಿ ಪ್ರಯಾಣದ ಅನುಕೂಲಗಳು, ಕಬ್ಬಿಣದ ಬಿಸ್ನೆಸ್ಸಲ್ಲಿ ಅನುಕೂಲವಾಗುವಂಥ ಎಲ್ಲ ಸಾಧ್ಯತೆಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವರಿಗೆ ಸಾಧಾರಣ ಫಲ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ಸಾಧ್ಯತೆ, ಬಂಡವಾಳ ಹೂಡಿಕೆಗೆ ಇವತ್ತು ಶುಭವಲ್ಲ. ಬಡ್ಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಸಹ ಇವತ್ತು ಫೈನಾನ್ಸ್ ಬಿಸ್ನೆಸ್ ಯಾವುದೇ ಚೀಟಿ ಆಗಲಿ ವ್ಯವಹಾರ ಆಗಲಿ ಮಾಡ್ತಕ್ಕಂಥವ್ರು ಸ್ವಲ್ಪ ನಷ್ಟ ಸಂಭವ ಆಗುವಂಥ ಸಾಧ್ಯತೆ, ನಿಮ್ಮ ದುಡ್ಡು ನಿಮಗೆ ಗೊತ್ತಿಲ್ಲದೆ ಕಳ್ಳತನ ಆಗುವಂಥ ಸಾಧ್ಯತೆ, ಅಂದರೆ ಬೆಲೆ ಬಾಳುವ ವಸ್ತುಗಳು ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದಷ್ಟು ಮೀನರಾಶಿಯವರು ಎಚ್ಚರಿಕೆಯಲ್ಲಿ, ಕಾರು ಗಾಡಿ ಓಡಿಸೋದು ಇವತ್ತು ಒಳ್ಳೆಯದಲ್ಲ, ಆದಷ್ಟು ಸೋಷಿಯಲ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದಾಗುತ್ತೆ. ದೋಷ ಪರಿಹಾರಕ್ಕೋಸ್ಕರ ಶನೈಶ್ಚರಣ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ, ಶುಭವಾಗುತ್ತೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ಪ್ರೇಕ್ಷಕರೇ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.